ಎಲ್ಲರಿಗೂ ನಮಸ್ಕಾರ ಗುರುದೇವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಅಂತರ್ಜಾಲ ಆಧಾರಿತ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ನಾವು ನಿನ್ನೆಯ ತರಗತಿಯಲ್ಲಿ ಕನ್ನಡಿಗರ ತಾಯಿ ಎನ್ನುವಂತಹ ಪದ್ಯ ಭಾಗವನ್ನು ಬರೆದ ಕವಿ ಎಂ ಗೋವಿಂದಪ್ಪ ಅವರ ಕುರಿತಾಗಿ ಕಿರು ಪರಿಚಯವನ್ನು ಮಾಡ್ಕೊಂಡಿದ್ವಿ ಇಲ್ಲಿ ಎಂ ಗೋವಿಂದಪ್ಪ ಅಂದ್ರೆ ಮಂಜೇಶ್ವರದ ಗೋವಿಂದಪ್ಪ ಅಂತ ಇಲ್ಲಿ ಮಂಜೇಶ್ವರ ಅಂದ್ರೆ ಎಲ್ಲಿ ಬರ್ತದೆ ಅಂದ್ರೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅಂತ ಕಾಸರಗೋಡು ಜಿಲ್ಲೆಯಲ್ಲಿ ಬರುವಂತ ಒಂದು ನಗರ ಯಾದು ಇಲ್ಲಿ ಮಂಜೇಶ್ವರ ಅಂತ ಇದು ಕಾಸರಗೋಡು ಈ ಪ್ರಸ್ತುತವಾಗಿ ಎಲ್ಲಿದೆಪ್ಪ ಅಂದ್ರೆ ಕರ್ನಾಟಕದ ಒಂದು ಗಡಿ ಜಿಲ್ಲೆ ಜೊತೆಗೆ ಕೇರಳಕ್ಕೆ ಸೇರಿರತಕ್ಕಂತ ಒಂದು ಜಿಲ್ಲೆ ಮೊದಲಿಗೆ ಕರ್ನಾಟಕ ಏಕೀಕರಣ ಆಗೋದಕ್ಕಿಂತ ಮುಂಚೆ ಅದು ಕರ್ನಾಟಕಕ್ಕೆ ಸೇರಿತ್ತು ಅನ್ನುವಂತ ಒಂದು ಹೋರಾಟ ಇದ್ದೇ ಇದೆ ಈಗಲೂ ಕೂಡ ಕಾಸರಗೋಡನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಯಾಕಂದ್ರೆ ಅತಿ ಹೆಚ್ಚು ಇಲ್ಲಿ ಕನ್ನಡಿಗರು ವಾಸ ಮಾಡುವಂತ ಕನ್ನಡವನ್ನ ಮಾತನಾಡುವಂತ ಜನರು ಅಲ್ಲಿದ್ದಾರೆ ಅನ್ನುವಂತದನ್ನ ಇಲ್ಲಿ ಹಲವಾರು ರೀತಿಯಾಗಿರತಕ್ಕಂತ ಹೋರಾಟಗಾರರು ಆ ಪುರಾವೆ ಸಹಿತ ಅದನ್ನ ಇಲ್ಲಿ ವರದಿ ಒಪ್ಪಿಸಿರುವಂತದ್ದು ಜೊತೆಗೆ ಇಲ್ಲಿ ಈಗಲೂ ಕೂಡ ಅಲ್ಲಿ ಕೈಯಾರ ಕೇಣರೆ ಆಗಿರಬಹುದು ಎಂ ಮಂಜೆ ಯಾದು ಗೋವಿಂದಪ್ಪಯ್ಯ ಆಗಿರಬಹುದು ಸಾರಾ ಅಬೂಬಕರ್ ಆಗಿರಬಹುದು ಹಿಂಗೆ ಹತ್ತು ಹಲವಾರು ಕವಿಗಳು ಕೂಡ ಕಾಸರಗೋಡಿನವರಾಗಿದ್ರು ಕೂಡ ಕನ್ನಡ ಭಾಷೆಗೆ ಅವದೇ ಆಗಿರತಕ್ಕಂತ ಕೊಡುಗೆಯನ್ನ ಕೊಟ್ಟಿರುವಂತದ್ದು ಇಲ್ಲಿ ರಾಷ್ಟ್ರಕವಿ ಮೊದಲ ಕನ್ನಡದ ಮೊದಲ ರಾಷ್ಟ್ರಕವಿ ಅನ್ನುವಂತ ಬಿರುದನ ಪಡೆದುಕೊಂಡಿರತಕ್ಕಂತ ಎಂ ಗೋವಿಂದಪ್ಪಯ್ಯ ಅವರು ಇಲ್ಲಿ 23/3/1883 ರಲ್ಲಿ ಸಾವುಕಾರ ತಿಮ್ಮಪ್ಪ ಮತ್ತು ದೇವಕಿಯಮ್ಮ ಅನ್ನುವಂತ ದಂಪತಿಗಳ ಮಗನಾಗಿ ಕಾಸರಗೋಡಿನ ಮಂಜೇಶ್ವರದಲ್ಲಿ ಜನಿಸುತ್ತಾರೆ ಇಲ್ಲಿ ಕಾಸರಗೋಡಿನಲ್ಲಿ ಜನಿಸಿದ್ರು ಕೂಡ ಇಲ್ಲಿ ಕನ್ನಡವನ್ನ ತುಳು ಭಾಷೆಯ ಪ್ರಭಾವ ಹೆಚ್ಚಾಗಿದೆ ಆದರೂ ಕೂಡ ಕನ್ನಡವನ್ನ ಮರೆಯುವಂತ ಪ್ರಯತ್ನ ಮಾಡೋದಿಲ್ಲ ಕನ್ನಡವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಗೋವಿಂದಪ್ಪಯ್ಯ ಅವರು ಸಾಕ್ತಾರೆ ಹೀಗೆ ತನ್ನ ಬಾಲ್ಯದ ಶಿಕ್ಷಣವನ್ನು ಮುಗಿಸಿ ಇನ್ನ ಪದವಿ ಶಿಕ್ಷಣ ಪದವಿ ವಿಷಯವನ್ನ ಇಲ್ಲಿ ಬಿ ಎ ಪದವಿಯನ್ನು ಪಡೀತಾರೆ ಆ ಪದವಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವರ ತಂದೆಯಾಗಿರ್ತಕ್ಕಂಥ ಸಾಹುಕಾರ ತಿಮ್ಮಪ್ಪಯ್ಯ ಅವರು ಏನು ಮಾಡ್ತಾರೆ ಅಕಾಲಿಕವಾಗಿ ಮರಣವನ್ನು ಆಪ್ತಾರೆ ಆಗ ಇಲ್ಲಿ ಕುಟುಂಬದ ಇಲ್ಲಿ ನೆರವಿಗೆ ಧಾವಿಸಿರ್ತಕ್ಕಂಥ ಎಂ ಗೋವಿಂದಪ್ಪಯ್ಯ ಅವರು ತನ್ನ ಶಿಕ್ಷಣವನ್ನು ಅಲ್ಲಿಗೆ ಮೊಟಕೆಗೊಳಿಸಿ ಅಂದರೆ ಅಲ್ಲಿ ನಿರಂತರವಾಗಿ ಕಾಲೇಜಿಗೆ ಹೋಗ್ತಾ ಇದ್ರಲ್ಲ ಅದನ್ನು ಬಿಟ್ಟು ಅವರು ಇಲ್ಲಿ ಕುಟುಂಬದ ನಿರ್ವಹಣೆಗೆ ಕುಟುಂಬದ ನೆರವಿಗೆ ಬರ್ತಾರೆ ಆ ಸಮಯದಲ್ಲಿ ಅವರ ಅಧ್ಯಯನವನ್ನು ಅಲ್ಲಿಗೆ ನಿಲ್ಲಿಸೋದಿಲ್ಲ ಇಲ್ಲಿ ಮನೆಯಲ್ಲಿ ಇದ್ದುಕೊಂಡೇ ಅವರ ಅಧ್ಯಯನವನ್ನು ಪೂರ್ಣಗೊಳಿಸ್ತಾರೆ ಅಲ್ಲಿ ಪದವಿ ವಿಷಯದಲ್ಲಿ ಅದರಲ್ಲೂ ಇಂಗ್ಲಿಷ್ ವಿಷಯದಲ್ಲಿ ಅವರು ಚಿನ್ನದ ಪದಕವನ್ನು ಪಡೀತಾರೆ ಇಂಥ ಪ್ರತಿಭಾನ್ವಿತನಾಗಿರ್ತಕ್ಕಂಥ ಎಂ ಗೋವಿಂದಪ್ಪಯ್ಯ ಅವರು ಮುಂದೆ ಇಲ್ಲಿ ಪತ್ರಿಕೆ ಯಾರು ವಿಮರ್ಶಕರಾಗಿ ಸಂಶೋಧಕರಾಗಿ ಅನುವಾದಕರಾಗಿ ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಸಾಹಿತಿಯಾಗಿ ಕೂಡ ಅವರು ಗುರುತಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ಆ ಎಂ ಗೋವಿಂದಪ್ಪಯ್ಯ ಅವರು ಕನ್ನಡದ ಮೊದಲ ರಾಷ್ಟ್ರಕವಿ ಎನ್ನುವಂತಹ ಬಿರುದನ್ನು ಪಡೆದುಕೊಳ್ತಾರೆ ಅಂತಹ ಎಂ ಗೋವಿಂದಪ್ಪಯ್ಯವರ ಇಲ್ಲಿ ಸಾಹಿತ್ಯಿಕ ಸೇವೆ ಹೆಂಗಿತ್ತಪ್ಪ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋದರೆ ಅವರು 1900ರಲ್ಲಿ ಸುವಾಸಿನಿ ಎನ್ನುವಂಥ ಒಂದು ಕವನ ಸಂಕಲನವನ್ನು ಅವರು ರಚನೆ ಮಾಡ್ತಾರೆ ಅದನ್ನು ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತಾರೆ ಜೊತೆಗೆ ಇಲ್ಲಿ ನಂದಾದೀಪ ಮತ್ತು ಗಿಳಿಬಿಂಡು ಎನ್ನುವಂಥ ಕವನ ಸಂಕಲನಗಳನ್ನು ರಚನೆ ಮಾಡ್ತಾರೆ ನಿಮಗೆಲ್ಲ ಕೂಡ ಗೊತ್ತಿರಲಿ ಆ ನಂದಾದೀಪ ಅನ್ನುವಂಥ ಕವನ ಸಂಕಲನವನ್ನು ತನ್ನ ಹೆಂಡತಿಯ ಸವಿನೆನಪಿಗಾಗಿ ಯಾಕಂದರೆ ಕೃಷ್ಣಬಾಯಿ ಅನ್ನುವಂಥ ಹೆಂಡತಿ ಯಾರು ಎಂ ಗೋವಿಂದಪ್ಪಯ್ಯವರ ಹೆಂಡತಿ ಅವರು ತೀರಿ ಹೋಗ್ತಾರೆ ಅವರ ತೀರಿ ಹೋಗಿದ್ದರ ನೆನಪಿಗಾಗಿ ಆ ಶೋಕದಲ್ಲಿ ದುಃಖದಲ್ಲಿ ನಂದಾದೀಪ ಎನ್ನುವಂಥ 87 ಕವಿತೆಗಳುಳ್ಳಂಥ ಒಂದು ಪುಸ್ತಕವನ್ನು ಬರೆದಿರ್ತಾರೆ ಎಂ ಗೋವಿಂದಪ್ಪಯ್ಯವರು ನಂತರ ಇಲ್ಲಿ ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣಚರಿತೆಯ ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾರೆ ಜೊತೆಗೆ ಇಲ್ಲಿ ಸಿಂಗಾಲ ಸುತ್ತ ಎನ್ನುವಂತಹ ಗದ್ಯಾನುವಾದವನ್ನು ಮಾಡ್ತಾರೆ ಇನ್ನು ಇಲ್ಲಿ 35 ವೃತ್ತಗಳುಳ್ಳ ಇಲ್ಲಿ ಗೊಮ್ಮಟ ಜಿನಸ್ತುತಿಯನ್ನು ರಚಿಸಿ ಅವರೇನು ಮಾಡ್ತಾರೆ ಹಾಡ್ತಾರೆ ಈ ಜಿನಸ್ತುತಿಯನ್ನು ಗೊಮ್ಮಟ ಜಿನಸ್ತುತಿಯನ್ನು ಯಾಕೆ ರಚನೆ ಮಾಡ್ತಾರಪ್ಪ ಅಂದರೆ ತನ್ನ ಹೆಂಡತಿಯಾಗಿರ್ತಕ್ಕಂಥ ಕೃಷ್ಣಬಾಯಿ ಸತ್ತಿದ್ದಲ್ಲ ಆ ಸತ್ತಿದ್ದರ ಅವಳ ಕಾಣಿಕೆಯಾಗಿ ಅವಳಿಗೆ ಉಡುಗೊರೆಯಾಗಿ ಆ ಜಿನಸ್ತುತಿಯನ್ನು ಅವರು ರಚನೆ ಮಾಡ್ತಾರೆ ಇನ್ನು ರವೀಂದ್ರನಾಥ ಟಾಗೋರ್ ಇಲ್ಲ ಅಹಮದ್ ಇಕ್ಬಾಲ್ ಉಮರ್ ಕಯ್ಯಾಮಿನ ಅವರ ರುಬಾಯಿಗಳನ್ನು ಏನು ಮಾಡ್ತಾರೆ ಇಲ್ಲಿ ಭಾಷಾಂತರವನ್ನು ಮಾಡ್ತಾರೆ ಅನೇಕ ರುಬಾಯಿಗಳನ್ನು ಅವರು ರಚನೆ ಮಾಡಿರುವಂಥ ಅನೇಕ ಕವಿತೆಗಳನ್ನು ಕಾವ್ಯಗಳನ್ನು ಏನು ಮಾಡ್ತಾರೆ ಭಾಷಾಂತರವನ್ನು ಮಾಡ್ತಾರೆ ಇನ್ನು ಜಪಾನಿನ ಭಾಷೆಯೂ ಕೂಡ ಅವ್ರಿಗೆ ಗೊತ್ತಿತ್ತು ಆ ಜಪಾನಿನ ನೋ ಎನ್ನುವಂಥ ನಾಟಕವನ್ನು ಕೂಡ ಅವರು ಏನು ಮಾಡ್ತಾರೆ ಇಲ್ಲಿ ಕನ್ನಡಕ್ಕೆ ಅನುವಾದವನ್ನು ಮಾಡ್ತಾರೆ ಜೊತೆಗೆ ಚಿತ್ರಭಾನು ಹೆಬ್ಬೆರಳು
ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮ್ಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ಅವರು ರಚನೆ ಮಾಡುತ್ತಾರೆ ಅಂದ್ರೆ ಆಧ್ಯಾತ್ಮಿಕವಾಗಿಯೂ ಕೂಡ ಅವರು ತುಂಬಾ ಇಲ್ಲಿ ಉತ್ತಮವಾಗಿರತಕ್ಕಂತ ಕೃತಿಗಳನ್ನು ರಚನೆ ಮಾಡಿದರು ಜೊತೆಗೆ ತಮ್ಮ ಜೀವಿತಾವಧಿಯಲ್ಲಿ ಕೇವಲ ಸಾಹಿತ್ಯವನ್ನು ಬೆಳೆಸೋದು ಮತ್ತು ಸಾಹಿತ್ಯದ ಕಡೆಗೆ ಒಲವನ್ನು ಹೆಚ್ಚಿಗೆ ಹೊಂದಿರತಕ್ಕಂತ ಅವರು ಯಾವತ್ತೂ ಕೂಡ ಇಲ್ಲಿ ಆ ಪ್ರಚಾರಕ್ಕೆ ಆತರೆಯಲಿಲ್ಲ ತಮ್ಮ ಜೀವವನ್ನು ಕೇವಲ ಸಂಶೋಧನೆ ಮತ್ತು ಸಾಹಿತ್ಯಕ್ಕಾಗಿ ಅವರು ಮೀಸಲಾಗಿಟ್ಟಿರತಕ್ಕಂತ ಎಂ ಗೋವಿಂದಪ್ಪಯ್ಯ ಅವರು ಗೋವಿಂದಪ್ಪಯ್ಯ ಅವರಿಗೆ 1949ರಲ್ಲಿ ಅಂದಿನ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಎನ್ನುವಂಥ ಬಿರುದನ್ನು ಕೊಟ್ಟು ಗೌರವವನ್ನು ನೀಡುತ್ತೆ ಜೊತೆಗೆ 1950ರಲ್ಲಿ ಆ ಬಾಂಬೆಯಲ್ಲಿ ನಡೆದಿರತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿರ್ತಾರೆ ಹೀಗೆ ತನ್ನ ಜೀವಿತಾವಧಿಯಲ್ಲಿ ನಿರಂತರವಾಗಿ ಕನ್ನಡ ಸೇವೆಯನ್ನು ಕನ್ನಡವನ್ನು ಉಳಿಸುವಂತಹ ಬೆಳೆಸುವಂಥ ನಿಟ್ಟಿನಲ್ಲಿ ಅವರು ಸಾಗ್ತಾರೆ ಅನ್ನುವಂಥದ್ದು ಇನ್ನು ಇಲ್ಲಿ 1963ರಲ್ಲಿ ಇವರು ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂದರೆ ಇಲ್ಲಿ ಸುದೀರ್ಘವಾಗಿರ್ತಕ್ಕಂಥ 80 ವರ್ಷಗಳ ಜೀವನವನ್ನು ಅವರು ಸವಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಕನ್ನಡಿಗರ ತಾಯಿ ಅನ್ನುವಂಥ ಪದ್ಯ ಭಾಗವನ್ನು ನೋಡೋದಾದರೆ ಕನ್ನಡಿಗರ ತಾಯಿ ಅನ್ನುವಂಥ ಪದ್ಯ ಭಾಗದಲ್ಲಿ ಯಾವ ಯಾವ ವಿಚಾರಗಳ ಕುರಿತಾಗಿ ಹೇಳಿದ್ದಾರೆ ಎಂ ಗೋವಿಂದಪ್ಪಯ್ಯವರು ಕರ್ನಾಟಕ ಏಕೀಕರಣ ಆಗೋದಕ್ಕಿಂತ ಮುಂಚೆ ಕರ್ನಾಟಕದ ಸ್ಥಿತಿಗತಿಗಳ ಕುರಿತು ಹೇಗಿತ್ತು ಕರ್ನಾಟಕದ ಪರಿಸರ ಸಂಪತ್ತು ಹೇಗಿತ್ತು ಕನ್ನಡ ನಾಡಿನಲ್ಲಿ ಎಂತೆಂತಹ ಕವಿಗಳು ಜನಿಸಿದ್ದಾರೆ ಬದುಕಿದ್ದಾರೆ ಬಾಳು ಹೋಗಿದ್ದಾರೆ ಅನ್ನೋದನ್ನು ಭಾಳ ಸವಿಸ್ತಾರವಾಗಿ ಹೇಳಿರುವಂಥದ್ದು ಜೊತೆಗೆ ಬೇರೆ ಭಾಷೆಯ ಪ್ರಭಾವ ಯಾವ ರೀತಿಯಾಗಿ ಕನ್ನಡ ನಾಡಿನಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ ಕನ್ನಡಿಗರಾಗಿರ್ತಕ್ಕಂಥವ್ರು ನಾವು ಭಾಷೆಯನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಮತ್ತು ಉಳಿಸಬೇಕು ಅನ್ನೋದನ್ನು ಮಾರ್ಮಿಕವಾಗಿ ಈ ಪದ್ಯ ಭಾಗದಲ್ಲಿ ಹೇಳಿರುವಂಥದ್ದು ಆ ಪದ್ಯ ಭಾಗದಲ್ಲಿ ಯಾವ ಯಾವ ವಿಚಾರಗಳಿದ್ದಾವೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಎಂ ಗೋವಿಂದಪ್ಪಯ್ಯವರು ಹಂಚಿಕೊಂಡಿದ್ದಾರೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಆ ಪದ್ಯ ಭಾಗದಲ್ಲಿ ಆ ಪದ್ಯ ಭಾಗವನ್ನು ಒಂದು ಸಾರಿ ಆಡಿ ನಂತರ ಪದ್ಯ ಭಾಗದ ಕೆಲವೊಂದು ವಿಚಾರಗಳನ್ನು ನಾವು ಏನು ಮಾಡೋಣ ನೋಡ್ತಾ ಹೋಗೋಣ ನಾವು ಈಗ ಇಲ್ಲಿಯ ತನಕ ಕನ್ನಡಿಗರ ತಾಯಿ ಅನ್ನುವಂಥ ಪದ್ಯಪಾಠವನ್ನು ಬರೆದ ಕವಿ ಎಂ ಗೋವಿಂದಪ್ಪಯ್ಯವರ ಕುರಿತಾಗಿ ಸ್ವಲ್ಪ ತಿಳ್ಕೊಂಡ್ವಿ ಈಗ ಪದ್ಯ ಭಾಗವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪದ್ಯ ಭಾಗದ ಒಡಲಾಳದಲ್ಲಿ ಯಾವ ಯಾವ ವಿಚಾರಗಳಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿ ಪದ್ಯ ಭಾಗವನ್ನು ಒಂದು ಸಾರಿ ರಾಗವಾಗಿ ಹಾಡಿಬಿಡೋಣ ಆಮೇಲೆ ಆ ಪದ್ಯ ಭಾಗದ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ ತಾಯಿ ಬಾರ ಮುಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯ ಸುತರ ಕಾಯ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ನಮ್ಮ ತಪ್ಪ ನೆನಿತು ತಾಳ್ವೆ ಅಕ್ಕರೆ ಹಿಂದೆಮ್ಮ ನಾಳ್ವೆ ನೀನೇ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮೆವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು ತಾಯಿ ಬಾರ ಮುಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯಿ ಸುತರ ಕಾಯ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ಅಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು ಪತ್ರ ಮೀವ ಪುಷ್ಪ ಮೀವ ಲತೆಯ ತರತರಂಗಳು ತೆನೆಯ ಕೆನೆಯ ಗಾಳಿಯೋ ಕಗ ಮೃಗೋರ ಗಾಳಿಯೋ ನದಿ ನಗರನ ಗಾಳಿಯೋ ಇಲ್ಲಿ ಉದುಳಿದಿದೆ ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದಿದೆ ತಾಯಿ ಬಾರ ಮುಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯೇ ಸುತರ ಕಾಯ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ಜೈನರಾದ ಪೂಜ್ಯ ಪಾದ ಕೊಂಡ ಕುಂದವರ್ಯರ ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ ಶರ್ವ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಚಡಕ್ಕರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯಿ ನಿನ್ನ ಬಸಿರೆವನ್ನ ಗನಿ ವಿದ್ಯಾರಣ್ಯರ ತಾಯಿ ಬಾರೆ ಮುಗವ ತೋರೆ ಕನ್ನಡಿಗರ ಮಾತೆಯೇ ಹರಸು ತಾಯೆ ಸುತರ ಕಾಯ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ಹಳೆಯ ಬೀಡ ಬೇಲ ನಾಡ ಮಾಡ ಮಿನಿತು ಸುಂದರಂ ಬಿಳಿಯ ಕೊಳದ ಕಾರ ಕಳದ ನಿಡುಕರೆನತ ಬಂದುರಂ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ ಹಿಂಗತೆ ಇನಿವಾಲ ಸೊಲ್ಲ ನಮ್ಮ ತೃಷಿಗೆ ದಕ್ಕಿಸು ವಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ನಾಡ ನುಕ್ಕಿಸು
ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅರಸು ತಾಯಿ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ತನ್ನ ಮರಿಯ ಕಂಪನರಿಯದದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ನ ವಸತು ಸೇರಿಂತಿಡದನ್ನ ಸುರಭಿಯಲ್ಲಿ ನೀನದನ್ನ ನವಶಕ್ತಿಯ ನೆಬ್ಬಿಸು ಹೊಸ ಸುಗಂಧ ದೊಸೆಗೆಯಿಂದ ಜಗದ ಹೆಸರ ಹಬ್ಬಿಸು ಹೊಸ ಸುಗಂಧ ದೊಸೆಗೆಯಿಂದ ಜಗದ ಹೆಸರ ಹಬ್ಬಿಸು ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅರಸು ತಾಯಿ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ನಮ್ಮೆದೆಯಂ ತಾಯೆ ಬಲಿಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮೆದೆಯಂ ತಾಯೆ ಬಲಿಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನಮನೊಂದೆ ಕಲಸು ಇದನೊಂದನೆ ಕೋರುವೆ ನಿನ್ನ ಮೂರ್ತಿ ಜಗತ್ ಕೀರ್ತಿ ಎಂದಿಗಮಗೆ ತೋರುವೆ ನಿನ್ನ ಮೂರ್ತಿ ಜಗತ್ ಕೀರ್ತಿ ಎಂದಿಗಮಗೆ ತೋರುವೆ ತಾಯೆ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ಈ ರೀತಿಯಾಗಿ ಕನ್ನಡದ ಕುರಿತಾಗಿ ಕನ್ನಡ ಪ್ರಕೃತಿಯ ಸಂಪತ್ತಿನ ಕುರಿತಾಗಿ ಕನ್ನಡ ಮಾತೆ ಅಂದರೆ ಭುವನೇಶ್ವರಿ ಕುರಿತಾಗಿ ಕನ್ನಡ ನಾಡಿನಲ್ಲಿ ಜನಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿ ತಮ್ಮದೇ ಆಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಇಲ್ಲಿ ಇರುವಿಕೆಯನ್ನು ಬಿಟ್ಟು ಹೋಗಿರ್ತಕ್ಕಂಥ ಶ್ರೇಷ್ಠಾತಿ ಶ್ರೇಷ್ಠ ಕವಿಗಳ ಕುರಿತಾಗಿ ಜೊತೆಗೆ ಕನ್ನಡ ನಾಡಿನಲ್ಲಿರ್ತಕ್ಕಂಥ ವಾಸ್ತುಶಿಲ್ಪದ ಕುರಿತಾಗಿ ಜೊತೆಗೆ ಕನ್ನಡ ನಾಡಿನಲ್ಲಿರುವಂತಹ ಈ ಕನ್ನಡ ಭಾಷೆಯ ಸ್ಥಿತಿಗತಿಯನ್ನು ಕುರಿತಾಗಿ ಬಹಳ ಸುಂದರವಾಗಿ ಎಂ ಗೋವಿಂದಪ್ಪಯ್ಯವರು ತಮ್ಮ ಪದ್ಯ ಭಾಗದಲ್ಲಿ ಹೇಳಿರುವಂಥದ್ದು. ಆ ಪದ್ಯ ಭಾಗದಲ್ಲಿರತಕ್ಕಂಥ ಕೆಲವೊಂದು ವಿಚಾರಗಳು ಇಲ್ಲಿ ಮೊದಲ ಎರಡು ಪದ್ಯ ಭಾಗದಲ್ಲಿ ಯಾವ ಯಾವ ವಿಚಾರಗಳಿದಾವನ್ನೋದನ್ನು ನೋಡ್ತಾ ಹೋಗೋಣ. ಗೋವಿಂದಪ್ಪಯ್ಯವರು ಏಕೀಕರಣ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಪರಿಸ್ಥಿತಿಗಳ ಕುರಿತಾಗಿ ಜೊತೆಗೆ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಮೂಲ ಕನ್ನಡಿಗರ ಪರಿಸ್ಥಿತಿಯ ಕುರಿತು ಯಾವ ರೀತಿಯ ಒಂದು ಕಷ್ಟಗಳನ್ನು ಎದುರಿಸ್ತಾ ಇದ್ರು ಅನ್ನೋದನ್ನು ಕುರಿತಾಗಿ ಮೊದಲೇ ಪ್ಯಾರದಲ್ಲಿ ಹೇಳಿರುವಂಥದ್ದು. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅರಸು ತಾಯೇ ಸುತರ ಕಾಯೇ ನಮ್ಮ ಜನ್ಮದಾತೆಯೇ ನಮ್ಮ ತಪ್ಪ ನೆನಿತು ತಾಳ್ವೆ ಅಕ್ಕರೆ ಹಿಂದೆಮ್ಮ ನಾಳ್ವೆ ನೀನೇ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲ್ಲೆಮ್ಮೆವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಸಾಲುಗಳನ್ನು ಬರೆದಿದ್ದಾರೆ. ತಾಯಿ ಬಾರ, ತಾಯಿ ಗೊತ್ತಿಲ್ಲ, ಕನ್ನಡ ಮಾತೆ ಭುವನೇಶ್ವರ ದೇವಿ ಎಲ್ಲಿದ್ದಾಳಂತ ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿ ನಿಮಗೆಲ್ಲ ಕೂಡ ಗೊತ್ತಿದೆ, ರವಿ ಕಾಣದ್ದನ್ನು ಕವಿ ಕಂಡ ಅಂದರೆ ಕವಿ ಇಲ್ಲಿ ರವಿ ಸೂರ್ಯ ಕಾಣದೇ ಇರತಕ್ಕಂಥದ್ದನ್ನು ಕವಿ ಕಾಣ್ತಾನೆ. ಇಲ್ಲಿ ಕಲ್ಪನೆಯ ಉತ್ತುಂಗದಲ್ಲಿ ಕಲ್ಪನೆಯ ಉತ್ತುಂಗದ ಸ್ಥಿತಿಯಲ್ಲಿ ಕವಿ ವರ್ಣನೆ ಮಾಡಿರುವಂಥದ್ದು. ತಾಯಿ ಬಾರ, ತಾಯಿ ನೀನು ಬಾ, ಬಂದು ನಮಗೆ ನಿನ್ನ ಮುಖವನ್ನು ತೋರಿಸು. ಮುಗವ ಮುಗ ಅಂದ್ರಲ್ಲಿ ಮುಖವನ್ನು ತೋರಿಸು, ತೋರ ಅಂದರೆ ತೋರಿಸು. ತಾಯಿ ನೀನು ಬಾ, ಬಂದು ನಿನ್ನ ಮುಖವನ್ನು ತೋರಿಸು. ಇಲ್ಲಿ ಕನ್ನಡಿಗರ ಮಾತೆ ನೀವು ನೀನು ನಮ್ಮ ಎತ್ತಂಥವಳು, ನಮ್ಮನ್ನು ರಕ್ಷಣೆ ಮಾಡುವಂಥವಳು, ನಮ್ಮೆಲ್ಲರ ತಾಯಿ ನೀನು, ನಿನ್ನ ಮುಖವನ್ನು ತೋರಿಸು. ಅರಸು ತಾಯೇ, ಅರಸು ಅಂದರೆ ಆಶೀರ್ವದಿಸು. ಇಲ್ಲಿ ಅರಸು ಅಂದ್ರೆ ಏನಪ್ಪಿಲ್ಲಿ ಆಶೀರ್ವದಿಸು. ಇಲ್ಲಿ ಅರಸು ತಾಯೆ ಸುತರ ಕಾಯೆ, ಸುತ ಅಂದ್ರೆ ಇಲ್ಲಿ ಮಗ ಅಂದರೆ ಸುತರ ಅಂದ್ರೆ ಇಲ್ಲಿ ಮಕ್ಕಳನ್ನು ಕಾಯೆ, ಕಾಯೆ ಅಂದರೆ ರಕ್ಷಿಸು. ಇಲ್ಲಿ ನಮಗೆಲ್ಲ ಕೂಡ ಆಶೀರ್ವಾದವನ್ನು ಮಾಡು, ನಮ್ಮನ್ನೆಲ್ಲ ರಕ್ಷಣೆಯನ್ನು ಮಾಡುವಂಥವಳು ನೀನು, ನಮ್ಮ ಜನ್ಮದಾತೆ, ನಮಗೆ ಜನ್ಮಕ್ಕೆ ಕಾರಣನಾಗಿರ್ತಕ್ಕಂಥವಳು ಅಂದರೆ ನಮಗೆಲ್ಲ ಕೂಡ ಜನ್ಮವನ್ನು ನೀಡಿರ್ತಕ್ಕಂಥವಳೆ ಎಂದ ಅರ್ಥ. ಅಂದರೆ ಅರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ, ನಮಗೆ ಜನ್ಮ ನೀಡಿರ್ತಕ್ಕಂಥವಳು ನೀನು, ನೀನು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವಳು ನೀನು, ನಾವು ಉತ್ತಮವಾಗಿರಲಿ, ಚೆನ್ನಾಗಿ ಬಾಳ್ವೆ ಮಾಡಲಿ, ಜೊತೆಗೆ ಚೆನ್ನಾಗಿ ಜೀವನವನ್ನು ಕಟ್ಟಿಕೊಳ್ಳಿ ಅನ್ನುವಂಥ ಆಶೀರ್ವಾದವನ್ನು ಮಾಡುವಂಥವಳು ನೀನು ಅಂತ. ಇನ್ನು ನೋಡಿ, ನಮ್ಮ ತಪ್ಪ ನೆನಿತು ತಾಳ್ವೆ, ನಮ್ಮ ತಪ್ಪು, ನಾವು ಅನೇಕ ತಪ್ಪುಗಳನ್ನು ಮಾಡಿದ್ದೀವಿ, ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಪ್ರಕೃತಿ ಸಂಪತ್ತಿಗೆ ಎಷ್ಟೆಲ್ಲ ಕೂಡ ಹಾನಿಯನ್ನು ಉಂಟು ಮಾಡಿದ್ದೀವಿ. ಪ್ಲಾಸ್ಟಿಕ್ ಬಳಕೆಯಿಂದ ಇಲ್ಲಿ ಭೂಮಿಯನ್ನು ಮಲಿನವನ್ನು ಮಾಡಿದ್ದೀವಿ, ಜೊತೆಗೆ ಕಾರ್ಖಾನೆಗಳಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ತ್ಯಾಜ್ಯವನ್ನು
ಪರಿಸರಕ್ಕೆ ಬಿಡ್ತಾ ಇದೀವಿ ಅವೆಲ್ಲ ಕೂಡ ಅನೇಕ ಡಿಗ್ಗಿಂಗ್ ಮೂಲಕ ಇಲ್ಲಿ ಖನಿಜ ಸಂಪತ್ತನ್ನ ಹಣಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ನಾವು ಏನು ಮಾಡ್ತಾ ಇದೀವಿ ಈ ಕಳಿಸ್ತಾ ಇದೀವಿ ಮಾರ್ತಾ ಇದೀವಿ ಇದೆಲ್ಲ ಕೂಡ ನಾವು ಮಾಡ್ತಕ್ಕಂತ ತಪ್ಪುಗಳು ನಮ್ಮ ತಪ್ಪ ನೆನಿತೋ ಏನಿತೋ ಅಂದ್ರೆ ಎಷ್ಟೋ ಬಹಳ ತಪ್ಪುಗಳನ್ನು ಮಾಡ್ತಿದಿವಿ ನಾವು ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳನ್ನು ಮಾಡ್ತಿದಿವಿ ನಮ್ಮ ತಪ್ಪ ನೆನಿದು ತಾಳ್ವೆ ಅವನ್ನೆಲ್ಲವನ್ನೂ ಕೂಡ ನೀವು ತಾಳಿಕೊಂಡಿರುವೆ ಸಹಿಸಿಕೊಂಡಿರುವೆ ಅಂತ ಅರ್ಥ ಇಲ್ಲಿ ತಾಳು ಅಂದ್ರೆ ಅರ್ಥ ಸಹಿಸು ಅಂತ ಅರ್ಥ ನಮ್ಮನ್ನೆಲ್ಲ ತಪ್ಪುಗಳನ್ನು ನೀನು ಏನು ಮಾಡಿದೀಯಾ ಸಹಿಸಿಕೊಂಡಿರುವೆ ಅಂದ್ರೆ ಅವನ್ನೆಲ್ಲವನ್ನೂ ಕೂಡ ನೀನು ಮಕ್ಕಳು ಮಾಡುವಂತ ಅನೇಕ ತಪ್ಪುಗಳನ್ನು ಏನು ಮಾಡ್ಕೊಂಡಿದೀಯಪ್ಪ ನೀನು ಸಹಿಸಿಕೊಂಡಿದೀಯಾ ಅಂತ ಅರ್ಥ ನಿಮಗೆಲ್ಲ ಕೂಡ ಗೊತ್ತಿದೆ ಇಲ್ಲಿ ಒಂದು ಮಗುವಿಗೆ ಜನ್ಮ ನೀಡಿರತಕ್ಕಂತ ತಾಯಿ ಆ ಮಗು ಮಾಡಿರತಕ್ಕಂತ ಎಲ್ಲಾ ಕಾರ್ಯಗಳನ್ನು ಖುಷಿಯಿಂದ ಮಾಡ್ತಾಳೆ ಅದ ಅನೇಕ ತಪ್ಪುಗಳನ್ನು ಮಾಡುತ್ತೆ ಸಣ್ಣ ಮಗು ಆ ತಪ್ಪುಗಳನ್ನು ಏನು ಮಾಡ್ತಾಳೆ ಪ್ರೀತಿಯಿಂದ ಆ ತಪ್ಪು ಮಾಡಿದಂಗೆಲ್ಲ ತಾಯಿ ಖುಷಿ ಪಡ್ತಾಳೆ ಆ ರೀತಿಯಲ್ಲಿ ಇಲ್ಲೂ ಕೂಡ ಅನೇಕ ತಪ್ಪುಗಳನ್ನು ನಾವೆಲ್ಲ ಮಾಡಿದೀವಿ ಮಾಡಿದ್ರೂ ಕೂಡ ಅವನ್ನೆಲ್ಲವನ್ನು ಕೂಡ ನೀನು ಸಹಿಸಿಕೊಂಡಿದ್ದೀಯಾ ನೋಡಿ ಅಕ್ಕರೆಯಿಂದೆಮ್ಮ ನಾಳೆ ಅಕ್ಕರೆ ಅಂದ್ರೆ ಇಲ್ಲಿ ಏನಪ್ಪ ಪ್ರೀತಿ ಅಂತ ಅರ್ಥ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಂಡಿದೀಯಾ ಪ್ರೀತಿಯಿಂದ ನಮ್ಮನ್ನ ಸಾಕಿದೀಯಾ ಆಳ್ವಿಕೆ ಮಾಡೋದಂದ್ರೆ ಅರ್ಥ ಇಲ್ಲಿ ನಮ್ಮನ್ನೆಲ್ಲ ಕೂಡ ಜವಾಬ್ದಾರಿತವಾಗಿ ಆಕೆ ಯಾರು ಕನ್ನಡಿಗರ ತಾಯಿ ನಮ್ಮನ್ನು ನೋಡ್ಕೊಂಡಿದ್ದಾಳೆ ಅಕ್ಕರೆಯಿಂದ ಎಮ್ಮ ಅಂದ್ರಲ್ಲಿ ಎಮ್ಮ ಅಂದ್ರೆ ಏನಪ್ಪಿಲ್ಲಿ ನಮ್ಮ ಅಂತ ಅರ್ಥ ನಮ್ಮನ್ನ ಆಳ್ವೆ ಆ ಇದೆ ಆಳ್ವಿಕೆ ಮಾಡಿದ್ದಾಳೆ ಯಜಮಾನಿಯಾಗಿ ಕುಟುಂಬ ಸದಸ್ಯರಿಗೆ ಯಾವ ಯಾವ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಜವಾಬ್ದಾರಿಗಳನ್ನು ಹಂಚಬೇಕು ಯಾವ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡಬೇಕು ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಸೌಕರ್ಯವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಕ್ಕರೆಯಿಂದ ನಮ್ಮನ್ನೆಲ್ಲರನ್ನು ಕೂಡ ಚೆನ್ನಾಗಿ ನೋಡ್ಕೊಂಡಿದೀಯಾ ಆಳ್ವಿಕೆಯನ್ನು ಮಾಡಿದೀಯಾ ನಮ್ಮನ್ನು ಮೇಲುಸ್ತುವಾರಿ ಮಾಡ್ಕೊಂಡಿದೀಯಾ ಅಂತ ಅರ್ಥ ಅಕ್ಕರೆಯಿಂದೆಮ್ಮ ನಾಳ್ವೆ ನೀನೇ ಕಣ ನಮ್ಮ ಬಾಳ್ವೆ ನೀನೇ ಕಣ ನಮ್ಮ ಬಾಳ್ವೆ ಅಂದರೆ ನೀನೇ ನಮ್ಮ ಬದುಕು ಆ ಒಂದು ಮಾತೇ ಇಲ್ಲ ಅಂದರೆ ನಮ್ಮ ರಾಜ್ಯ ಇಲ್ಲಾಂದರೆ ನಮ್ಮ ಒಂದು ಸ್ವಂತ ನೆಲೆ ಇಲ್ಲಾಂದರೆ ನಾವು ಜೀವನವನ್ನು ಕಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ನೀನೇ ನಮ್ಮ ಬಾಳ್ವೆ ಬಾಳ್ವೆ ಅಂದರೆ ಅರ್ಥ ಇಲ್ಲಿ ಜೀವನ ಅಂತ ಅರ್ಥ ಬದುಕು ಅಂತ ಅರ್ಥ ಅಂದರೆ ಇಲ್ಲಿ ಕನ್ನಡಿಗರ ಮಾತೇ ಆಗಿರ್ತಕ್ಕಂಥ ಭುವನೇಶ್ವರಿಯೇ ನಮ್ಮ ಜೀವನ ಆಕೆ ಇಲ್ಲ ಅಂದರೆ ನಾ ಖಂಡಿತವಾಗ್ಲೂ ಕೂಡ ಸುಖವಾಗಿರ್ತಕ್ಕಂಥ ಜೀವನವನ್ನು ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನೋಡಿ ಒಂದು ಸ್ವಂತದಾಗಿರ್ತಕ್ಕಂಥ ಒಂದು ನೆಲೆ ಇದೆ ಒಂದು ಮನೆ ಇದೆ ಆ ಮನೆಯಲ್ಲಿ ನಾವೇನು ಮಾಡ್ತೀವಿ ತಂಗ್ತೀವಿ ಮತ್ತು ನಮ್ಮ ನಮ್ಮ ಕೆಲಸಗಳನ್ನು ಮಾಡ್ತೀವಿ ಕೆಲಸ ಮಾಡುವಂಥದ್ದಲ್ಲಿ ಈ ಕನ್ನಡ ತಾಯಿಯ ಮಡಿಲಲ್ಲಿ ಉಳ್ಕೊಂಡಿರೋದಲ್ಲಿ ಕನ್ನಡಮ್ಮನ ಮಡಿಲಲ್ಲಿ ಜೊತೆಗೆ ನಿಮಗೆಲ್ಲ ಆಶ್ಚರ್ಯ ಆಗ್ತದೆ ಬೇರೆ ರಾಜ್ಯಗಳಲ್ಲಾಗಲಿ ಬೇರೆ ಕಡೆಗಳಲ್ಲಾಗಲಿ ನಾವು ಉಳ್ಕೊಳ್ಳೋಕೆ ಹೋದರೆ ಅವ್ರೇನು ಮಾಡ್ತಾರೆ ನಮ್ಮನ್ನು ಹೊಡೆದು ಹೊರಗಡ್ತಾರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಥ ಪರಿಸ್ಥಿತಿಗಳಿಲ್ಲ ಯಾಕಂದರೆ ನಮಗೆ ಜೀವನವನ್ನು ಕಟ್ಟಿಕೊಟ್ಟಿರ್ತಕ್ಕಂಥವಳು ಆ ಮಾತೆ ಆ ತಾಯಿ ಹಂಗಾಗಿ ನೀನೇ ಕಣ ನಮ್ಮ ಬಾಳ್ವೆ ನೀನೇ ನಮ್ಮ ಜೀವನ ಅಂತ ಅರ್ಥ ಇವತ್ತು ನಾವು ಬದುಕಿದ್ದೀವಿ ಇಷ್ಟು ಸುಖವಾಗಿದ್ದೀವಿ ಸಂತೋಷದಿಂದ ಜೀವನವನ್ನು ಕಳೆತಿದ್ದೀವಿ ಅನ್ನೋದಕ್ಕೆ ನೀನೇ ಕಾರಣ ಅದಕ್ಕೆ ಬೇರೆ ಯಾರೂ ಕೂಡ ಕಾರಣರಲ್ಲ ಅನ್ನೋದನ್ನು ಕವಿ ಎಂ ಗೋವಿಂದಪ್ಪಯ್ಯ ಅವರು ಹೇಳ್ತಕ್ಕಂಥದ್ದು ಇನ್ನು ತನು ಕನ್ನಡ ತನು ಅಂದರೆ ದೇಹ ಈ ಶರೀರ ಕನ್ನಡಮಯವಾಗಿರ್ತದೆ ನಾವು ನೀನಿಷ್ಟೆಲ್ಲ ನಮ್ಮ ಬದುಕನ್ನು ಕಟ್ಕೊಟ್ಟಿದೀಯಾ ಇಷ್ಟೆಲ್ಲ ಜೀವವನ್ನು ಕೊಟ್ಟಿದೀಯಾ ಇಷ್ಟೆಲ್ಲ ಬದುಕನ್ನು ಕಟ್ಕೊಂಡು ಸಂತೋಷವಾಗಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೀಯಾ ಅದಕ್ಕಾಗಿ ನಾವು ತನು ಕನ್ನಡ ಈ ಶರೀರ ಕನ್ನಡಮಯವಾಗಿರ್ತದೆ ಈ ಶರೀರ ಕನ್ನಡಕ್ಕಾಗಿ ಈ ಕನ್ನಡತನಕ್ಕಾಗಿ ಕನ್ನಡದ ರಕ್ಷಣೆಗಾಗಿ ಈ ಶರೀರ ಇರ್ತದೆ ತನು ಕನ್ನಡ ಮನ ಕನ್ನಡ ಮನಸ್ಸು ಕೂಡ ಕನ್ನಡಮಯವಾಗಿರ್ತದೆ ಯೋಚನೆಗಳು ಕೂಡ ಕನ್ನಡಮಯವಾಗಿರ್ತವೆ ಮನಸ್ಸು ಅಂದ ತಕ್ಷಣ ಮನಸ್ಸಿನಲ್ಲಿ ಅರದಲ್ಲ ಮನಸ್ಸಿನಲ್ಲಿ ಹುಟ್ಟುವಂಥ ಹಲವಾರು ವಿಚಾರಗಳಾಗಿರ್ಬೋದು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ಬೇರೆ ಯಾವುದೇ ವಿಚಾರಗಳಾಗಿರ್ಬೋದು ಅವೆಲ್ಲ ಕೂಡ ಕನ್ನಡಮಯವಾಗಿರ್ತವೆ ಅಂದರು ಮನ ಕನ್ನಡ ನುಡಿ ಕನ್ನಡ ನಾವು ಮಾತನಾಡುವಂಥ ಪ್ರತಿಯೊಂದು ನುಡಿನೂ ಕೂಡ ಕನ್ನಡಮಯವಾಗಿರ್ತದೆ ಯಾಕಂದರೆ ಇಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದರೆ ಬೇರೆ ಯಾರೋ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಬರ್ತಾರೆ ಅಂದರೆ ಅವ್ರೇನು ಮಾಡ್ತೀವಿ ಅವರನ್ನು ನಾವು ಮಾತಾಡಿಸ್ಬೇಕಂದ್ರೆ ಅವರು ತೆಲುಗು ತಮಿಳು ಇಲ್ಲ ಮಲಯಾಳಂ ಮಾತಾಡ್ತಾರೆ ನಮಗೆ ಎಷ್ಟು ಆಸಕ್ತಿ ಅಂದರೆ ಕೆಲವರಿಗೆ ಇಲ್ಲಿ ಅವರಿಗೆ ಕನ್ನಡ ಬರೋದಿಲ್ಲ ಅಂತೇಳಿ ನಾವೇ ತೆಲುಗನ್ನು ಕಲಿತು ಮಾತಾಡ್ತೀವಿ ಅದು ಅದರಂಥ ಉಚಿತನ ಯಾವುದಲ್ಲ ಯಾಕಂದರೆ ಅವರು ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅವರು ಕನ್ನಡವನ್ನು ಕಲಿತು ನಮ್ಮ ಜೊತೆ ಕನ್ನಡವನ್ನು ಮಾತಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಕನ್ನಡವನ್ನು ಇಲ್ಲಿ ಪ್ರೀತಿಸಬೇಕು ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಂ ಗೋವಿಂದಪ್ಪಯ್ಯ ಅವರು ಹೇಳಿರುವಂಥದ್ದು ಇಷ್ಟು ಈ ಪ್ಯಾರದ ಅರ್ಥ ಇನ್ನು ನಂತರ ನೋಡಿ ನೆಕ್ಸ್ಟ್ ನಂತರದ ಚರಣ ಏನಿದೆ
ಅಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು ಪತ್ರ ಮೀವ ಪುಷ್ಪ ಪುಷ್ಪ ಮೀವ ಲತೆಯ ತರ ತರಂಗಳು ತೆನೆಯ ಕೆನೆಯ ಗಾಳಿಯೋ ಖಗಮೃಗೋರ ಗಾಳಿಯೋ ಇಲ್ಲಿ ನದಿ ನಗರನ ಗಾಳಿಯೋ ಇಲ್ಲೆಲ್ಲೂ ದುಳಿದಿದೆ ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದಿದೆ ಅಂದರೆ ಇಲ್ಲಿ ಕವಿ ಗೋವಿಂದಪ್ಪಯ್ಯವರು ಕನ್ನಡ ನಾಡಿನಲ್ಲಿ ಇರುವಂತಹ ಪ್ರಕೃತಿ ಸಂಪತ್ತಿನ ಕುರಿತಾಗಿ ಹೇಳಿರುವಂಥದ್ದು ಏನೆಲ್ಲ ಎಷ್ಟೆಲ್ಲ ಇಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಪ್ರಕೃತಿ ಸಂಪತ್ತು ಇಲ್ಲಿ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಪ್ರಕೃತಿ ಸಂಪತ್ತು ಕನ್ನಡ ನಾಡಿನಲ್ಲಿದೆ ಇಲ್ಲಿ ಕನ್ನಡ ನಾಡು ಗಂಧದ ಬೀಡು ಅನ್ನುವಂಥ ಒಂದು ಮಾತಿದೆ ಅಂದರೆ ಅಷ್ಟೊಂದು ಶ್ರೀಮಂತವಾಗಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ಅದು ಪ್ರಕೃತಿ ವಿಭಾಗದಲ್ಲಿ ಅಂತ ಆ ಪ್ರಕೃತಿ ವಿಭಾಗದಲ್ಲಿ ಏನೆಲ್ಲ ಇದಾವೆ ಅನ್ನೋದನ್ನು ಇಲ್ಲಿ ಗೋವಿಂದಪ್ಪ ಹೇಳಿರುವಂಥದ್ದು ಅಣ್ಣ ನೀವ ಕಾಯ ನೀವ ಅಣ್ಣ ನೀವ ಅಂದ್ರಲ್ಲಿ ಈವ ಅಂದರೆ ಕೊಡುವಂತಹ ಹಣ್ಣುಗಳನ್ನು ಕೊಡುವಂತಹ ಅನೇಕ ಜಾತಿಯ ವಿಧ ವಿಧವಾಗಿರ್ತಕ್ಕಂಥ ಮರಗಳು ಕನ್ನಡ ನಾಡಿನಲ್ಲಿ ಇದ್ದಾವೆ ಹಲಸಿನ ಮರ ಇದೆ ಮಾವಿನ ಮರ ಇದೆ ದಾಳಿಂಬೆ ಗಿಡಗಳಿದ್ದಾವೆ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ನೀಡುವಂಥ ಮರಗಳು ಕನ್ನಡ ನಾಡಿನಲ್ಲಿ ಇದ್ದಾವೆ ಎಂದರ್ಥ ಇನ್ನು ಕಾಯ ನೀವ ಕಾಯನ್ನು ನೀಡುವಂಥ ಅನೇಕ ರೀತಿಯಾಗಿರ್ತಕ್ಕಂಥ ಮರಗಳಿದ್ದಾವೆ ಗಿಡಗಳಿದ್ದಾವೆ ಪೀರಲಕಾಯಿ ಅಂತ ಕರಿತೀವಿ ಇಲ್ಲಿ ಮರಸೇಬು ಅಂತ ಕರಿತೀವಿ ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಕಾಯಿಗಳನ್ನು ನೀಡುವಂತಹ ಮರಗಳಿದ್ದಾವೆ ನೋಡಿ ಅಣ್ಣ ನೀವ ಕಾಯ ನೀವ ಪರಿಪರಿಯ ಪರಿಪರಿ ಅಂದರೆ ವಿಧ ವಿಧವಾಗಿರ್ತಕ್ಕಂಥ ಬಗೆ ಬಗೆಯ ಮರಗಳಿದ್ದಾವೆ ಮರಗಳು ಅಂದರೆ ಮರಗಳು ಇದ್ದಾವೆ ಸಾವಿರಾರು ಜಾತಿಯ ಮರಗಳಿದ್ದಾವೆ ಹಲವಾರು ಬಗೆಯ ಹಣ್ಣುಗಳನ್ನು ಕೊಡುವಂತಹ ಇಲ್ಲಿ ಕಾಯಿಗಳನ್ನು ಕೊಡುವಂತಹ ವಿಧ ವಿಧವಾಗಿರ್ತಕ್ಕಂಥ ಮರಗಳು ಕರ್ನಾಟಕದ ಪ್ರಕೃತಿ ಸಂಪತ್ತಿನಲ್ಲಿದ್ದಾವೆ ಇನ್ನು ಪತ್ರಮೀವ ಪುಷ್ಪಮೀವ ಲತೆಯ ತರ ತರಂಗಳು ಪತ್ರಮೀವ ಪತ್ರ ಅಂದರೆ ಅರ್ಥ ಇಲ್ಲಿ ಇಲೆ ಪತ್ರೆ ಅಂತ ಕರಿತೀವಿ ಏ ದೇವ್ರಿಗೆ ಪತ್ರೆಯಪ್ಪ ದೇವ್ರ ಪತ್ರ ಕೊಟ್ಟ ಪತ್ರ ಕೊಟ್ಟ ಪತ್ರೆ ಅಂದರೆ ಇಲ್ಲಿ ಎಲೆ ಪತ್ರೆಯನ್ನು ಕೊಡುವಂಥ ಎಲೆಯನ್ನು ಕೊಡುವಂತಹ ಪುಷ್ಪವನ್ನು ಕೊಡುವಂಥ ಅಂದರೆ ಹಲವಾರು ಬಗೆಯ ಎಲೆಯನ್ನು ಕೊಡುವಂತಹ ಹೂಗಳನ್ನು ಕೊಡುವಂತಹ ಲತೆಯ ತರತರಂಗಳು ಅನೇಕ ರೀತಿಯ ವಿಧವಿಧವಾಗಿರುವಂತಹ ಬಳ್ಳಿಗಳಿವೆ ಲತೆ ಅಂದರೆ ಏನಪ್ಪ ಇಲ್ಲಿ ಬಳ್ಳಿ ಅಂತ ಅರ್ಥ ಹೂವಿನ ಬಳ್ಳಿಗಳು ಅಂತ ಕರಿತೀವಿ ಇಲ್ಲಿ ತರಕಾರಿಯ ಹೀರೆಕಾಯಿ ಬಳ್ಳಿ ಅಂತ ಕರಿತೀವಿ ಇಲ್ಲಿ ಆ ಎಲೆಬಾಳೆ ಅಂತ ಕರಿತೀವಿ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಪತ್ರೆಯನ್ನು ಎಲೆಗಳನ್ನು ಕೊಡುವಂತಹ ಹೂವುಗಳನ್ನು ಕೊಡುವಂತಹ ವಿಧ ವಿಧವಾಗಿರ್ತಕ್ಕಂತಹ ಬಳ್ಳಿಗಳನ್ನು ನಾವು ಕರ್ನಾಟಕ ರಾಜ್ಯದ ಪ್ರಕೃತಿ ಸಂಪತ್ತಿನಲ್ಲಿ ಕಾಣ್ತವೆ ಅವು ಪ್ರಕೃತಿ ಸಂಪತ್ತಿನ ಸೊಬಗನ್ನು ಹೆಚ್ಚಿಗೆ ಮಾಡಿದವೆ ಅವು ಈ ಬಳ್ಳಿಗಳು ಇನ್ನು ತೆನೆಯ ಕೆನೆಯ ಗಾಳಿಯೋ ತೆನೆಯ ಕೆನೆ ಅಂದರೆ ಸಾರ ನೋಡಿ ಹಾಲನ್ನು ಕಾಯಿಸಿದಾಗ ಇಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಕೆನೆ ಇರ್ತದೆ ಅದರ ಒಂದು ಸತ್ವ ಏನಾಗುತ್ತೆ ಆ ಕೆನೆಯನ್ನು ಇಲ್ಲಿ ಎಪ್ಪ ಹಾಕಿ ಮಜ್ಜಿಗೆನ ಮೊಸರನ್ನು ಮಾಡಿ ಕಡದಾಗ ಇಲ್ಲಿ ಘಮಘಮ ಇಲ್ಲಿ ಎನ್ನುವಂತಹ ತುಪ್ಪ ಬರ್ತದೆ ಅಂದರೆ ಆ ಒಂದು ಕೆನೆ ಅಂದರೆ ಇಲ್ಲಿ ಸಾರ ಅಂತ ಅರ್ಥ ಅಂದರೆ ತೆನೆಯ ಸಾರವನ್ನು ಹೊತ್ತಿರುವಂಥ ಗಾಳಿ ಕರ್ನಾಟಕದ ಸುತ್ತಲೂ ಕೂಡ ಇದೆ ಅಂದರೆ ಒಂದು ಕಡೆಯಿಂದ ಗಾಳಿ ಇನ್ನೊಂದು ಕಡೆಗೆ ಬೀಸ್ತದಪ್ಪ ಅಂದ್ರೆ ಆ ತೆನೆಯ ಸತ್ವವನ್ನು ತೆನೆಯ ಸುವಾಸನೆಯನ್ನು ತೆನೆಯ ಮಹತ್ವವನ್ನು ಹೊತ್ಕೊಂಡು ಏನು ಮಾಡುತ್ತೆ ಗಾಳಿ ಬೀಸ್ತದೆ ಅಂದರೆ ಪ್ರಕೃತಿ ಸಂಪತ್ತಿನಲ್ಲಿ ಅಷ್ಟೊಂದು ಸಮೃದ್ಧವಾಗಿ ಬೆಳೆಯನ್ನು ನಾವು ಕಾಣ್ತೇವೆ ಅಂತ ಅರ್ಥ ತೆನೆಯ ಸಾರವನ್ನು ಹೊತ್ತಿರತಕ್ಕಂಥ ಗಾಳಿ ಎಲ್ಲೆಡೆಯೂ ಕೂಡ ಬೀಸ್ತದೆ ಅಂತ ಇನ್ನು ಖಗ ಮೃಗೋರ ಗಾಳಿಯು ಇಲ್ಲಿ ಖಗ ಅಂದರೆ ಪಕ್ಷಿ ಖಗ ಅಂದರೆ ಏನಪ್ಪ ಇಲ್ಲಿ ಪಕ್ಷಿ ಖ ಅಂದ್ರ ಇಲ್ಲಿ ಆಕಾಶದಲ್ಲಿ ಘ ಅಂದರೆ ಗಮಿಸುವ ಅಥವಾ ಸಂಚರಿಸುವಂಥ ಅರ್ಥ ಅಂದರೆ ಆಕಾಶದಲ್ಲಿ ಸಂಚರಿಸುವಂಥದ್ದು ಯಾವುದೇನೋ ಅದೇ ಖಗ ಅಂದರೆ ಪಕ್ಷಿ ಪಕ್ಷಿ ಮೃಗ ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳಿದ್ದಾವೆ ಇಲ್ಲಿ ಸಾಕು ಪ್ರಾಣಿಗಳಾಗಿರ್ಬೋದು ಕಾಡು ಪ್ರಾಣಿಗಳಾಗಿರ್ಬೋದು ಇಲ್ಲಿ ಮೃಗ ಅಂದರೆ ಪಕ್ಷಿಗಳ ಹಿಂಡಿದೆ ಕರ್ನಾಟಕ ರಾಜ್ಯದ ಅರಣ್ಯ ಭಾಗದಲ್ಲಿ ಇಲ್ಲಿ ಸಂಪತ್ತಿನಲ್ಲಿ ಪಕ್ಷಿಗಳ ಹಿಂಡಿ ಇದೆ ಮೃಗಗಳ ಹಿಂಡು ಇದೆ ಮೃಗಗಳ ಗುಂಪೇ ಇದೆ ಇಲ್ಲಿ ನಿಮಗೆಲ್ಲ ಕೂಡ ಗೊತ್ತಿದೆ ಸಿಂಹ ಇದೆ ಹುಲಿ ಇದೆ ಜಿಂಕೆ ಇದೆ ಆನೆ ಇದೆ ಇಲ್ಲಿ ಹಲವಾರು ಬಗೆ ಬಗೆಯ ಇಲ್ಲಿ ಪ್ರಾಣಿ ಪಕ್ಷಿಗಳ ಇದೆ ಇನ್ನು ಉರಗ ಖಗ ಮೃಗ ಉರಗ ಉರಗ ಅಂದರೆ ಹಾವು ಅಥವಾ ಸರೀಸೃಪ ಸರೀಸೃಪಗಳ ಗುಂಪೆ ಕನ್ನಡ ನಾಡಿನ ಸಂಪತ್ತಿನಲ್ಲಿದೆ ಆಳಿಯೋ ಅಂದರೆ ಗುಂಪು ಇಲ್ಲಿ ಪಕ್ಷಿಗಳ ಗುಂಪು ಇದೆ ಪ್ರಾಣಿಗಳ ಗುಂಪಿದೆ ಜೊತೆಗೆ ಸರೀಸೃಪಗಳು ಅಥವಾ ಹಾವುಗಳ ಗುಂಪು ಕನ್ನಡ ನಾಡಿನಲ್ಲಿದೆ ಕನ್ನಡ ನಾಡಿನ ಪ್ರಕೃತಿಯ ಸಂಪತ್ತಿನಲ್ಲಿ ಇವು ಕಂಡು ಬರ್ತವೆ ಎಂದರ್ಥ ಇನ್ನು ನೋಡಿ ನದಿ ನಗರ ನಗಾಳಿಯೋ
ಇಲ್ಲಿ ನದಿ ಇದೆ, ನದಿಗಳ ಗುಂಪೇ ಇದೆ ಕನ್ನಡ ನಾಡಿನಲ್ಲಿ. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಸಮುದ್ರವನ್ನು ಸೇರುವಂತಹ ನದಿಗಳ ಗುಂಪೆಯನ್ನು, ಗುಂಪನ್ನು ನಾವು ಕಾಣ್ತೀವಿ. ಇಲ್ಲಿ ಕನ್ನಡ ನಾಡಿನ ಪ್ರಕೃತಿ ಸಂಪತ್ತಿನಲ್ಲಿ ನಿಮಗೆಲ್ಲ ಕೂಡ ಗೊತ್ತಿದೆ, ಕಾವೇರಿ, ಕೃಷ್ಣ, ಗೋದಾವರಿ, ತುಂಗಭದ್ರಾ, ವರದಾ, ಶರಾವತಿ, ಇನ್ನು ಕಾಳಿ, ಅಗನಾಶಿನಿ, ಅನೇಕ ರೀತಿಯಾಗಿರ್ತಕ್ಕಂಥ ನದಿಗಳ ಗುಂಪೆ ಇದೆ ಇಲ್ಲಿ ಕನ್ನಡ ನಾಡಿನಲ್ಲಿ. ಅವು ಏನು ಮಾಡ್ತವೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪೂರ್ತಿಯಾಗಿ ಎರೆದು ಆ ಅರಿಯುವಂಥ ಸುತ್ತಮುತ್ತಲಿನ ಪ್ರದೇಶವನ್ನು ಏನು ಮಾಡ್ತವೆ, ಅಚ್ಚ ಹಸಿರಾಗಿರುವಂಥ ನಿಟ್ಟಿನಲ್ಲಿ ಸಾಕ್ತವೆ. ಇಲ್ಲಿ ಆ ನಿಟ್ಟಿನಲ್ಲಿ ಸಾಗಿ ಆ ಪ್ರಕೃತಿ ಸಂಪತ್ತನ್ನು ಹಸಿರಾಗಿಸಿ ಈ ಜನರ ಆದಾಯವನ್ನು, ಜನರ ಜೀವನವನ್ನು ಉನ್ನತಗೊಳಿಸ್ತವೆ. ಹಾಗಾಗಿ ನದಿಗಳ ಒಂದು ಗುಂಪೆ ಕನ್ನಡ ನಾಡಿನಲ್ಲಿದೆ. ಇನ್ನು ನಗರಗಳಿದ್ದಾವೆ, ಅನೇಕ ಸಂಪದ್ಭರಿತವಾಗಿರ್ತಕ್ಕಂಥ ಶ್ರೀಮಂತ ನಗರಗಳನ್ನು ನಾವು ಕನ್ನಡ ನಾಡಿನಲ್ಲಿ ಕಾಣ್ತೇವೆ. ಹುಬ್ಬಳ್ಳಿ, ಧಾರವಾಡ, ಇನ್ನು ಬೆಂಗಳೂರು, ಮೈಸೂರು, ಬಳ್ಳಾರಿ, ಹೀಗೆ ಅನೇಕ ನಗರಗಳನ್ನು ನಾವಿಲ್ಲಿ ಕಾಣ್ತೀವಿ, ಕನ್ನಡ ನಾಡಿನಲ್ಲಿ ಕಾಣ್ತವೆ. ನದಿ ನಗರ ನಗಾಳಿಯು, ನಗ ಅಂದರೆ ಇಲ್ಲಿ ಪರ್ವತ, ಆಳಿ ಅಂದರೆ ಸಮೂಹ, ಅನೇಕ ರೀತಿಯಾಗಿರ್ತಕ್ಕಂಥ ಪರ್ವತಗಳ ಸಮೂಹ ಕನ್ನಡ ನಾಡಿನಲ್ಲಿದೆ. ನಿಮಗೆಲ್ಲ ಕೂಡ ಗೊತ್ತಿದೆ, ಇಲ್ಲಿ ಪಶ್ಚಿಮ ಘಟ್ಟಗಳು ಬರ್ತವೆ ಕನ್ನಡ ನಾಡಿನಲ್ಲಿ, ಸಹ್ಯಾದ್ರಿ ಬೆಟ್ಟಗಳು ಇದ್ದಾವೆ, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಇಲ್ಲಿ ಗಗನ ಮುಟ್ಟುವಂತಹ ನದಿ ಅದು ಪರ್ವತಗಳ ಸಮೂಹವನ್ನು ನಾವು ಕನ್ನಡ ನಾಡಿನಲ್ಲಿ ಕಾಣ್ತೇವೆ. ನೋಡಿ, ಇಲ್ಲಿಲ್ಲದದು ಉಳಿದಿದೆ ಅಂದರೆ ಇಲ್ಲಿಲ್ಲದೆ ಇರ್ತಕ್ಕಂಥದ್ದು ಏನು ಉಳಿದಿದೆ ಅಂತ ಅರ್ಥ. ಅಂದರೆ ಇಲ್ಲಿಲ್ಲದೆ ಇರ್ತಕ್ಕಂಥದ್ದು ಏನು ಉಳಿದೈತೆ, ಎಲ್ಲದೂ ಕೂಡ ಕನ್ನಡ ನಾಡಿನಲ್ಲಿದೆ. ಕನ್ನಡ ನಾಡಿನಲ್ಲಿ ಪ್ರಕೃತಿ ಸಂಪತ್ತಿನಲ್ಲಾಗಿರ್ಬೋದು, ಎಲ್ಲ ವಿಭಾಗದಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಇಲ್ಲವೇ ಇಲ್ಲ ಅನ್ನೋದು ಯಾವುದೂ ಇಲ್ಲ, ಎಲ್ಲದೂ ಕೂಡ ಕನ್ನಡ ನಾಡಿನಲ್ಲಿದೆ. ನೋಡಿ, ಇಲ್ಲಿಲ್ಲದೇ ಇರ್ತಕ್ಕಂಥದ್ದು ಉಳಿದಿದೆ, ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದಾನೆ ಕವಿ. ಅಂದರೆ ಇಲ್ಲಿಲ್ಲದೆ ಇರ್ತಕ್ಕಂಥದ್ದು ಏನಿದೆ ಅಂತ ಅರ್ಥ, ಎಲ್ಲ ಕೂಡ ಕನ್ನಡ ನಾಡಿನಲ್ಲಿಯೇ ಇದೆ ಅಂತ ಅರ್ಥ. ಇನ್ನು ನೋಡಿ, ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಳಿದೆ. ಇಲ್ಲಿ ಕನ್ನಡ ನಾಡು ಹೆಂಗಿದೆಯಪ್ಪ ಅಂದ್ರೆ, ಜೇನು ಸುರಿಯುವಂತಹ ಪಂಚಾಮೃತಗಳಲ್ಲಿ ಜೇನು ಕೂಡ ಒಂದು. ಜೇನು ಸುರಿಯುವಂತಹ, ನೋಡಿ ನಮಗೆ ಮಳೆ ಬರೋದ ಕಷ್ಟ ಅನಿಸುತ್ತೆ, ಅಂಥದ್ರಲ್ಲಿ ಕವಿ ಕಲ್ಪನೆಯಲ್ಲಿ ಜೇನು ಸುರಿತದೆ ಆ ನಾಡಿನಲ್ಲಿ ಅಂತ ಹೇಳಿದ್ದಾನೆ. ಜೇನು ಸುರಿಯುವಂತಹ ಹಾಲು ಹರಿಯುವಂತಹ ಪಂಚಾಮೃತಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನಕ್ಕೆ, ಸ್ಥಾನಮಾನದಲ್ಲಿರ್ತಕ್ಕಂಥವು ಜೇನು ಮತ್ತು ಹಾಲು, ಅಮೃತಕ್ಕೆ ಸಮಾನ ಅಂತ ಕರೀತಾರೆ. ಅಂತಹ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಜೇನು ಮತ್ತು ಹಾಲನ್ನು ಇಲ್ಲಿ ಕವಿ ಸುರಿಯುವಂತಹ ಮತ್ತು ಅರಿಯುವಂತಹ ಅನ್ನುವಂಥ ಸ್ಥಾನಮಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಜೇನು ಸುರಿಯುವಂತಹ, ಜೇನು ಸುರಿತದೆ ಹಾಲು ಅರಿಯುವಂತಹ ನಾಡು ಯಾವುದು, ನಮ್ಮ ಕನ್ನಡ ನಾಡು ಅಂತ. ನೋಡಿ, ಜೇನು ಸುರಿಯುವ ಹಾಲು ಹರಿಯುವ, ಹಾಲು ಹರಿಯುವಂತಹ ದಿವಂ ಅಂದ್ರೆ ಇಲ್ಲಿ ಸ್ವರ್ಗ, ಹಾಲು ಹರಿ ಜೇನು ಸುರಿಯುವ ಹಾಲು ಹರಿಯುವ ದಿವಂ ಭೂಮಿಗಳಿದಿದೆ. ಈ ಭೂಮಿಯೇ ಸ್ವರ್ಗ ಎನ್ನುವಂಥ ಭಾವನೆಯಲ್ಲಿ ಕವಿ ಹೇಳಿರುವಂಥದ್ದು. ಅಂದರೆ ಇಷ್ಟೆಲ್ಲ ಸಂಪದ್ಭರಿತವಾಗಿ ಶ್ರೀಮಂತವಾಗಿರ್ತಕ್ಕಂಥ ಕರ್ನಾಟಕ ಏನು ಇಲ್ಲಿ ಭೂಲೋಕದ ಸ್ವರ್ಗದಂತೆ ಭಾಸವಾಗ್ತದೆ ಅನ್ನೋದನ್ನು ಹೇಳಿರುವಂಥದ್ದು. ಅಂದರೆ ಇಲ್ಲಿ ಕವಿ ಹೃದಯ ತುಂಬಿ ಕನ್ನಡ ನಾಡಿನ ಪ್ರಕೃತಿ ಸಂಪತ್ತನ್ನು ಹೊಗಳಿರುವಂಥ ಹಾಡಿ ಹೊಗಳಿರುವಂಥದ್ದು. ಅಂದರೆ ಕನ್ನಡ ನಾಡಿನಲ್ಲಿ ಅನೇಕ ಬಗೆ ಬಗೆಯ ಮರಗಳಿದ್ದಾವೆ, ಇಲ್ಲಿ ಬಳ್ಳಿಗಳಿದ್ದಾವೆ, ಜೊತೆಗೆ ಅನೇಕ ಪಟ್ಟಣಗಳಿದ್ದಾವೆ, ಅನೇಕ ಇಲ್ಲಿ ಬೆಟ್ಟ ಗುಡ್ಡಗಳಿದ್ದಾವೆ, ಜೊತೆಗೆ ಇಲ್ಲಿ ನದಿಗಳು ತುಂಬಿ ಮೈದುಂಬಿ ಹರಿತವೆ, ಹರಿದು ಕನ್ನಡ ನಾಡನ್ನು ಶ್ರೀಮಂತಗೊಳಿಸ್ತವೆ, ಹಚ್ಚ ಹಸಿರಾಗ್ತವೆ ಅನ್ನೋದನ್ನು ಭಾಳ ಸುಂದರವಾಗಿ ಹೇಳಿರುವಂಥದ್ದು. ಇಲ್ಲಿ ಪ್ರಕೃತಿ ಸಂಪತ್ತಿನ ಕುರಿತಾಗಿ ಎಂ ಗೋವಿಂದಪ್ಪಯ್ಯವರು ತಮ್ಮ ಕನ್ನಡಿಗರ ತಾಯಿ ಎನ್ನುವಂಥ ಪದ್ಯದಲ್ಲಿ ಮನದುಂಬಿ ಹೇಳಿದ್ದಾರೆ. ಮುಂದೆ ನಂತರದ ಚರಣಗಳಲ್ಲಿ ಯಾವ ಯಾವ ರೀತಿಯಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಇಲ್ಲಿ ಎಂ ಗೋವಿಂದಪ್ಪಯ್ಯವರು ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ.